ಹಲೋ ಮೈ ಗುಣಗಾನ, ನಾನು ವೀಣಾರ್ಕಾರ್ ಅಂತ ತೀರ್ಥಹಳ್ಳಿಯಿಂದ. ನಾನೀಗ ನಿಮಗೆ ರುಚಿಯಾದ ಹಾಗೂ ಬಿಸಿ ಬಿಸಿಯಾದ ಒಂದು ಮಿಕ್ಸ್ಚರ್ ಮಾಡೋದು ಹೇಗೆ ಅನ್ನೋದನ್ನು ನಾನೀಗ ನಿಮಗೆ ಹೇಳ್ಕೊಡ್ತೀನಿ. ಎಲ್ಲರೂ ಬನ್ನಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ, ಅದಕ್ಕೆ ಸಬ್ಸ್ಕ್ರೈಬರ್ ಆಗಿ. ಆಮೇಲೆ ಮತ್ತೊಂದು ಅಂದರೆ, ನಂದೀಗ ಹೊಸ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ವಿ ಕುಕ್ ಆ್ಯಂಡ್ ಫ್ಯಾಷನ್ ಅಂತ. ಅದರಲ್ಲಿ ಹೇಗೆ ಅಂದರೆ, ಬರೀ ನಾನು ನಿಮಗೆ ಅಡುಗೆ ಮನೆ ಸ್ಪೆಷಲ್ ಅಡುಗೆ ಮಾಡೋದು, ಹಾಗೆಯೇ ಹೊಸ ರುಚಿಗಳನ್ನು ಮಾಡೋದು ಎಲ್ಲವನ್ನೂ ಸಹ ನಾನು ಹೇಳ್ಕೊಡ್ತಾ ಹೋಗ್ತೀನಿ ನಿಮಗೆ. ಯಾಕೆಂದರೆ ಇದು ಬಹುಜನರ ಬೇಡಿಕೆ, ತುಂಬ ಜನ ಹೇಳ್ತಾ ಇದ್ದಾರೆ ಮಾಡೋದು, ಅಡುಗೆ ಮಾಡೋದು ಹೇಗೆ, ಮತ್ತು ಹೊಸ ಹೊಸ ತಿಂಡಿಗಳನ್ನು ಎಲ್ಲವನ್ನು ಮಾಡೋದು ಹೇಗೆ ಹೇಳ್ಕೊಡಿ ಅಂತ. ಅದಕ್ಕೋಸ್ಕರನೇ ನಾನೀಗ ಒಂದು ಹೊಸ ಚಾನಲ್ ಓಪನ್ ಮಾಡಿ ವಿ ಕುಕ್ ಆ್ಯಂಡ್ ಫ್ಯಾಷನ್ ಅಂತ. ಅದರಲ್ಲಿ ಬರೀ ತಿಂಡಿಗಳನ್ನು ಮಾಡೋದು, ಅಡುಗೆ ಮಾಡೋದು ಅಷ್ಟು ಹಾಕ್ತೀನಿ ಫ್ಯಾಷನನ್ನು. ಅದಕ್ಕೂ ಸಹ ನೀವು ಇದೇ ಥರ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಬನ್ನಿ, ನಾನು ಖಾರ ಶೇವ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ವಿ ಕುಕ್ ಅಡುಗೆ ಆ್ಯಂಡ್ ಫ್ಯಾಷನ್ಗೆ ಸ್ವಾಗತ. ನನಗ ಒಂದು ತಿಂಡಿಯನ್ನು ಮಾಡೋದನ್ನು ಹೇಳ್ಕೊಡ್ತೀನಿ. ಸ್ನ್ಯಾಕ್ಸ್ ಆಗಿದ್ದನ್ನು ಮಾಡಬಹುದು. ಇದನ್ನು ಹೇಗೆ ಮಾಡೋದಂತ ಆಮೇಲೆ ನಿಮಗೆ ವಿವರಿಸ್ತೀನಿ. ಮೊದಲು ಮಾಡುವ ವಿಧಾನವನ್ನು ನೋಡಿ. ಎಣ್ಣೆ ಕಾಯಕ್ಕಿಟ್ಕೊಂಡಿದ್ದೀನಿ. ನನಗ ಬಾಂಡಿಗೆ ಡೈರೆಕ್ಟಾಗಿ ಬಿಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ತೆ, ಬೇಯಬೇಕಲ್ಲ, ಎಣ್ಣೆಯಲ್ಲಿ ಬೇಯ್ತಾ ಇದೆ ಈಗ. ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದ ತಕ್ಷಣನೇ ಇದನ್ನು ಈಗ ಒಂದು ಸರಿ ತಿರುಗಿಸಿ ಹಾಕಬೇಕು. ಯಾಕೆಂದರೆ ಎಲ್ಲ ಕಡೆಯೂ ಇದು ಬೇಯಬೇಕು. ನಿಮಗೆ ಸ್ವಲ್ಪ ಉರಿ ಜಾಸ್ತಿ ಆಯಿತು ಅನ್ನಂಗಿದ್ರೆ, ಇದು ನಂಚೂರು ಉರಿ ಬೇಕಾದರೆ ಕಮ್ಮಿ ಮಾಡ್ಕೊಬೋದು. ಸಣ್ಣ ಉರಿಯಲ್ಲಿ ಬೇಯಿಸ್ಬೋದು, ಚೆನ್ನಾಗಿ ಬೇಯತ್ತೆ, ಕಪ್ಪಾಗುವುದಿಲ್ಲ. ಇದು ವಿ ಕುಕ್ ಆ್ಯಂಡ್ ಫ್ಯಾಷನ್ ಒಂದು ಯೂಟ್ಯೂಬ್ ಚಾನಲ್ ಇದು. ಇದರಲ್ಲಿ ನಾನು ಬರೀ ನಿಮಗೆ ಅಡುಗೆ ಮಾಡೋದನ್ನು ಹೇಳ್ಕೊಡ್ತೀನಿ, ಮತ್ತು ಫ್ಯಾಷನ್ ಯಾವ ಥರ ಅನ್ನೋದನ್ನು ನಾನು ಹೇಳ್ತೀನಿ. ನೋಡಿ, ಇದು ಖಾರ ಶೇವ್ ಅಂತ ಏನು ಹೇಳ್ತೀರೋ ಅದನ್ನು ಮಾಡುವ ವಿಧಾನ. ಇದನ್ನು ಒಂದು ನೀ ಎಣ್ಣೆ ಬಸಿಯುವಂಥ ಒಂದು ಪಾತ್ರೆಗೆ ಹಾಕಿಟ್ರೆ ಎಣ್ಣೆ ಬಸಿಯತ್ತೆ. ಇದರೊಳಗೆ ಏನು ಇಲ್ಲದ ಹಾಗೆ ಬಾಂಡ್ಲಿ ಒಳಗೆ ತೆಗೆದುಬಿಟ್ರೆ ಸರಿ. ನೀವು ನೋಡ್ತಾ ಇರ್ಬೋದು, ಇದು ಖಾರದ ಕಡ್ಡಿ ಶೇವ್ ಅಂತ ಏನು ಕರಿತೀವ ಅದನ್ನ ಮಾಡ್ತಾ ಇದ್ದೀನಿ. ಪುನಃ ಹೀಗೆ ಸ್ವಲ್ಪ ಇರುತ್ತೆ, ಇದರೊಳಗಡೆ ಹತ್ತೊಂದ್ಸರಿ ಹೀಗೆ ಬಿಟ್ಟರೆ ಆಯಿತು. ನೀವು ಬೇಕಾದರೆ ಬಾಂಡಿ ಫುಲ್ ಎಣ್ಣೆ ಹಾಕ್ಕೊಂಡ್ರೆ ಇದನ್ನು ಮತ್ತೆ ಒಂದೇ ಸರಿಗೆ ಬಿಡಬಹುದು. ಈಗ
ಈ ಉರಿಯನ್ನು ಇದು ದೊಡ್ಡ ಮಾಡಿಕೊಂಡ್ರೆ ಸರಿ. ನೋಡಿ ಇಲ್ಲಿದೆ, ಇದೆ ತುಂಬ ಮೃದುವಾಗಿ ನೋಡಿ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿರುತ್ತೆ. ಇದೆ ಎಂಥ ಹಲ್ಲಿಲ್ದಿದ್ದವರು ಸಹ ಇದನ್ನು ಆರಾಮಾಗಿ ತಿನ್ನಬಹುದು. ಈ ಖಾರಕಡ್ಡಿ ಈ ಶೇವ್ ಅಂತ ಏನು ಹೇಳ್ತೀವೋ ಇದ್ರ ಮಾಡುವ ವಿಧಾನನೂ ಸಹ ನಾನೀಗ ಹೇಳ್ತೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ತಗೊಳ್ಳಿ, ಅದನ್ನು ನಾವೊಂಚೂರು ಹಸಿ ಅಕ್ಕಿ ಹಿಟ್ಟು ಹಾಕ್ತೀವಿ. ಇದನ್ನೊಂಚೂರು ಬಿಸಿ ಮಾಡಬೇಕು, ಒಲೆಮಿನ ಹಿಟ್ಟು ಇದೆ ಬಾಣಲಿ ಒಳಗೆ ಹಾಕಿ ಸ್ವಲ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಬೇಕಾದರೆ ಬೆಣ್ಣೆ ಸೇರಿಸ್ಬೇಕು. ಬೆಣ್ಣೆ ಸೇರಿಸಿ ಬೆಣ್ಣೆ ತುಂಬ ಲಘು ಆಗುತ್ತೆ, ಬೆಣ್ಣೆ ಹಾಕಿದರೆ ಚೆನ್ನಾಗಾಗತ್ತೆ. ಬೆಣ್ಣೆ ಇಲ್ಲ ಅನ್ನೋದಿದ್ರೆ ನೀವು ಹಾಗೇನೂ ಸಹ ಮಾಡಬಹುದು. ಈ ಥರ ಆದ ತಕ್ಷಣವೇ ಇದನ್ನು ಇನ್ನೊಂದ್ಸರಿ ಕಿತ್ತಿರಿಸಿ ಹಾಕಿಬಿಟ್ರೆ ಅಡಿ ಕಡೆಯೂ ಸಹ ಬೇಯತ್ತೆ, ಬೆಂದಿರುತ್ತೆ. ಮತ್ತು ಅಡಿ ಭಾಗ ಮೇಲ್ಭಾಗದಲ್ಲಿ ಹೀಗೆ ಮಾಡಿದರೆ ಮತ್ತೆ ಚೆನ್ನಾಗಿ ಬೇಯತ್ತೆ. ನೋಡಿ ಇಲ್ಲೊಂದು ಇದೆ ನೋಡಿ, ಇದನ್ನು ನನಗೆ ತೋರಿಸ್ತೀನಿ ನೋಡಿ, ತುಂಬ ತುಂಬ ಮೃದುವಾಗಿದೆ ಮತ್ತು ಗರಿ ಗರಿಯಾಗಿಯೂ ಇದೆ. ಇದು ಮಾಡುವ ವಿಧಾನ ಹೇಗೆ ಅಂದರೆ, ಈ ಕಡಲೆ ಹಿಟ್ಟನ್ನು ನೀವು ಯಾವುದೇ ಆಗಿರಲಿ ಕಡಲೆ ಹಿಟ್ಟನ್ನು ಒಂದು ಚೊಕ್ಕ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಅದಕ್ಕೆ ನಾವು ಜೀರಿಗೆ ಆಮೇಲೆ ಜೀರಿಗೆ ಸ್ವಲ್ಪ ಪುಡಿ ಮಾಡಿ ಹಾಕಿ, ಯಾಕೆಂದರೆ ಇದರೊಳಗಡೆ ಇಳಿಯೋ ಒಂದು ಇಲ್ಲ, ಇಳಿದು ಹಾಕಿದರೆ ಇದರೊಳಗಡೆ ಇಳಿಯೋಕ್ಕಾಗಲ್ಲ, ಹಾಗಾಗಿ ಇಲ್ಲಿ ಅಡ್ಡ ಸಿಕ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಪುಡಿ ಮಾಡಿ ಹಾಕಿ ಜೀರಿಗೆನ, ಆಮೇಲೆ ಖಾರದ ಪುಡಿ, ಚೂರು ಇಂಗು ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಅಕ್ಕಿ ಹಿಟ್ಟನ್ನು ಚೂರು ಬಿಸಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ ಬೆಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಬಿಡಿ. ನಂತರ ಅದನ್ನು ಬಾಣಲಿಯಲ್ಲಿ ಎಣ್ಣೆ ಬಿಟ್ಕೊಂಡು ಈಗ ನಾ ಏನು ಹೇಳಿದ್ನೋ ಈ ಥರ ಮಾಡಿದರೆ ನಿಮಗೆ ರುಚಿ ರುಚಿಯಾದ ಒಂದು ಖಾರಕಡ್ಡಿ ಶೇವನ್ನು ಹೇಳ್ತೀವೋ ಇದು ರೆಡಿಯಾಗತ್ತೆ. ಯಾರು ಬಂದರೂ ಸಹ ನೀವು 10 ನಿಮಿಷದಲ್ಲಿ ಇದನ್ನು ಮಾಡಿ ಅವರಿಗೆ ಕಾಫಿ ಜೊತೆ ಟೀ ಜೊತೆ ಅವರಿಗೆ ಕೊಡಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ವಿ ಕುಕ್ ಆ್ಯಂಡ್ ಫ್ಯಾಷನ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಇನ್ನಷ್ಟು ಮತ್ತಷ್ಟು ಅಡುಗೆಯನ್ನು ಕಲಿತಾ ಹೋಗಿ. ಥ್ಯಾಂಕ್ ಯು. ನೋಡಿ ಈ ಥರ ನಮಗೆ ಬೇಕಾಗಿರುವ ರುಚಿಕರವಾದ ಶೇವ್ ರೆಡಿ ಇದೆ. ಮಿಕ್ಸರ್ ಇದನ್ನು ಯಾವುದಕ್ಕೆ ಬೇಕಾದರೂ ಹಾಕಿ ಬಂದವರಿಗೆ ಕೊಡಬಹುದು, ಊಟದ ಜೊತೆ ಹಾಕ್ಬೋದು, ಫಂಕ್ಷನಲ್ಲೂ ಇದನ್ನು ಮಾಡಬಹುದು. ಯಾರು ಬಂದವರಿಗೆ ಈ ಥರ ಒಂದು ತಟ್ಟೆಗೆ ಹಾಕಿ ಕಾಫಿ ಜೊತೆ ಟೀ ಜೊತೆ ಅವರಿಗೆ ಕೊಡಬಹುದು. ಮತ್ತು ಊಟದಲ್ಲಿ ಏನಾದರೂ ಫಂಕ್ಷನ್ ಏನಾದರೂ ಆದಾಗ ಸಹ ಇದನ್ನು ಮಾಡ್ಬೋದು, ಬಂದವರಿಗೂ ಖುಷಿಯಾಗತ್ತೆ. ರುಚಿಕರವಾದ ಒಂದು ತಿಂಡಿಯ ತಿನಿಸು ಸಹ ತಯಾರಾಯಿತು. ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ವಿ ಕುಕ್ ಆ್ಯಂಡ್ ಫ್ಯಾಷನ್. ಧನ್ಯವಾದಗಳು. ನೋಡಿ ಈ ಥರ ನಮಗೆ ಬೇಕಾಗಿರುವ ರುಚಿಕರವಾದ ಶೇವ್ ರೆಡಿ ಇದೆ. ಮಿಕ್ಸರ್ ಇದನ್ನು ಯಾವುದಕ್ಕೆ ಬೇಕಾದರೂ ಹಾಕಿ ಬಂದವರಿಗೆ ಕೊಡಬಹುದು, ಊಟದ ಜೊತೆ ಹಾಕ್ಬೋದು, ಫಂಕ್ಷನಲ್ಲೂ ಇದನ್ನು ಮಾಡಬಹುದು. ಯಾರು ಬಂದವರಿಗೆ ಈ ಥರ ಒಂದು ತಟ್ಟೆಗೆ ಹಾಕಿ ಕಾಫಿ ಜೊತೆ ಟೀ ಜೊತೆ ಅವರಿಗೆ ಕೊಡಬಹುದು. ಮತ್ತು ಊಟದಲ್ಲಿ ಏನಾದರೂ ಫಂಕ್ಷನ್ ಏನಾದರೂ ಆದಾಗ ಸಹ ಇದನ್ನು ಮಾಡಬಹುದು, ಬಂದವರಿಗೂ ಖುಷಿಯಾಗತ್ತೆ. ರುಚಿಕರವಾದ ಒಂದು ತಿಂಡಿಯ ತಿನಿಸು ಸಹ ತಯಾರಾಯಿತು. ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ವಿ ಕುಕ್ ಆ್ಯಂಡ್ ಫ್ಯಾಷನ್. ಧನ್ಯವಾದಗಳು.